ಸ್ಟ್ಯಾಟಿಸ್ಟಿಕ್ಸ್ ತೋರಿಸುತ್ತಲ್ಲ, ಈ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ನೀವು 2% ಜನ ಡಬಲ್ ಆಗೋಗ್ಬಿಟ್ಟಿದ್ದಾರೆ ಇಂಗ್ಲಿಷ್ ಕಲಿಯೋರು ಅಂತ ನೀವು 1 ವರ್ಷದಲ್ಲಿ ಹೆದರ್ಕೊಂಡ್ರೆ ಆ ಹೆದರಿಕೆ ಇರೋದು ಬೇಡ. ನಿಮ್ ತರ ಶಿಕ್ಷಕರೆಲ್ಲರೂ ಇದ್ಬಿಟ್ರೆ ಬಾಟ ಪೋಷಕರ ಪಾಲಿಕೆ ಒಂದು ರೀತಿಯಲ್ಲಿ ಹೊರೆ ಕಮ್ಮಿ ಆಗುತ್ತಾ ಅಂತ. ನಮ್ಮ ಅಜ್ಜ ಮಧ್ಯಘಟ್ಟ ಕೃಷ್ಣಮೂರ್ತಿ ಅಂತ ಅವರು ಬಹಳ ಸೊಗಸಾಗಿ ಈ ವಿಷಯನ ಒಂದು 15 ವರ್ಷದಿಂದ ನನ್ನ ಹತ್ರ ಡಿಸ್ಕಸ್ ಮಾಡಿದಾಗ ಹೇಳಿದ್ರು, ನನ್ನ ತಾಯಿ ಹರ್ಕಲ್ ಸೀರೆ ಉಟ್ಕೊಂಡಿದ್ದಾರೆ ಅಂತ ನಾನು ಪಕ್ಕದ ಮನೆ ತಾಯಿ ಮಡಿಲಲ್ಲಿ ಹೋಗ್ಬಿಟ್ಟು ಮಲ್ಕೊಳಲ್ಲ. ಸೊ ಅದನ್ನ ನಾವು ಮಕ್ಕಳಿಗೆ ತಿಳಿಸ್ಬೇಕಷ್ಟೇ. ನಮ್ಮಲ್ಲಿ ಅದು ಗಟ್ಟಿ ಇದ್ರೆ ನಮ್ಮ ಮಾತೃಭಾಷೆಗೆ ಅಭಿಮಾನ ಇದ್ದೇ ಇರುತ್ತೆ, ನಮ್ಮ ಮಾತೃಭಾಷೆ ಎಲ್ಲೂ ಹೋಗಲ್ಲ. ಆದ್ರೆ ನೆಸೆಸಿಟಿಗೋಸ್ಕರ ಇವಾಗ ನಾವು ಪ್ರವಚನ ಹಾಕೊಂಡಿದ್ದೀವಿ ಅಷ್ಟೇ. ಅದು ನನಗೆ ನೀವು ಕೇಳಿದ್ರೆ ಐ ಲವ್ ವೆರಿ ಪಂಚ್ ಗೊತ್ತಾಯ್ತಾ, ಅದು ನೆಸೆಸಿಟಿ. ಈಗ ನಾನು ಎಲ್ಲ ಕಡೆ ಓಡಾಡಕ್ ಈಸಿ ಆಗತ್ತೆ, ಬೈಕ್ ಮೇಲೆ ಕುತ್ಕೊಳಕ್ ಈಸಿ ಆಗತ್ತೆ, ಕಾರಲ್ಲಿ ಅಲ್ಲಿ ಹೋಗಕ್ ಈಸಿ ಆಗತ್ತೆ ಅಷ್ಟೇ. ಬಟ್ ನಾನು ಐ ವಿಲ್ ನೆವರ್ ಫರ್ಗೆಟ್ ಮೈ ರೂಟ್ಸ್. ಇವಾಗ ನಮ್ಮ ಗ್ರೋತ್ ಇರೋದೆಲ್ಲಿ ಗೊತ್ತಾ, ನಮ್ಮ ಬ್ರಾಂಚಸ್ ಅಲ್ಲ ಆದ್ರೆ ರೂಟ್ಸ್ ಅಲ್ಲಿ. ಅದೇ ತರ ನಾನೊಂದು ಉದಾಹರಣೆ ಕೊಡ್ತೀನಿ. ಶಿವಮೊಗ್ಗದಲ್ಲಿ ಒಬ್ರು ಜ್ಯೋತಿ ಅಂತ, ಹೋದ ವರ್ಷ 2 ತಿಂಗಳು ಅವರು ಸ್ಕೂಲ್ ಟೀಚರ್ ಕೆಲಸನ ಬಿಟ್ಬಿಟ್ಟು 2 ತಿಂಗಳು ನಮ್ಮ ಶಾಲೆಗೆ ಬಂದ್ರು. ಶಾಲೆಗೆ ಬಂದ್ರು ಬೆಳಗಿಂದ ರಾತ್ರಿ ತಂಗ್ ಕುತ್ಕೊಂಡ್ಬಿಟ್ರು. ನಾವು ಕ್ಲಾಸಸ್ ಮಾಡ್ತೀವಿ ಆಸ್ ಅನ್ ಇನ್ಸ್ಟಿಟ್ಯೂಟ್, ಬೆಳಗಿಂದ ರಾತ್ರಿ ತಂಗ್ ಕುತ್ಕೊಂಡ್ಬಿಡ್ಬೋದು 2 ತಿಂಗಳು ಎಲ್ಲ ಕೆಲಸ ಬಿಟ್ಬಿಟ್ಟು. ಆಲ್ ಓವರ್ ಕರ್ನಾಟಕ ತುಂಬಾ ಜನ ಬರ್ತಾರೆ, ಅವ್ರು ಬಂದು ಕೂತ್ಕೊಂಡ್ರು 2 ತಿಂಗಳಲ್ಲಿ ಅವ್ರ ಗಂಡನ ಹತ್ರ ಬಯಸ್ಕೊಂಡ್ರು, ಯಾಕೆ ಮಗುನ್ ಬಿಟ್ಬಿಟ್ಟು ನೀನು ಹೋಗ್ತಾ ಇಲ್ಲ, ಕೆಲಸ ಬಿಟ್ಬಿಟ್ಟು ಹೋಗ್ತಾ ಇದ್ದೀಯ ಅಂತ. 3,000 ರೂಪಾಯಿ ಸಂಬಳ ಆಸ್ ಅ ಟೀಚರ್ಸ್ ಬರ್ತಾ ಇದ್ದ ಅವ್ರಿಗೆ ಕನ್ನಡ ಮೀಡಿಯಂ ಅಲ್ಲಿ, ಅವರು 5th ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಟೀಚರ್ ಆಗಿದ್ರು. 2 ತಿಂಗಳು ಆದ್ಮೇಲೆ ಅವರು ವಾಪಸ್ ಹೋದಾಗ, ಹೋಗಕ್ ಮುಂಚೆನೆ ಅವರೊಂದು ಯಾವ್ದೋ ಒಂದು ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಲೆಟರ್ ಕೊಟ್ರು, ಅವ್ರಿಗೆ ನನ್ನ ರೆಫರೆನ್ಸ್ ಬೇಕು ಅಂದ್ರು, ಕೊಡಿ ತಗೊಳ್ಳಿ ಪರವಾಗಿಲ್ಲ. ಅದಾದ್ಮೇಲೆ ವಿತಿನ್ 10 ಡೇಸ್ ನನ್ನ ಫೋನ್ ಮಾಡ್ಬಿಟ್ಟು, ಸರ್ ನಾನು ಇಂಟರ್ವ್ಯೂ ಸೆಲೆಕ್ಟ್ ಆಗಿದ್ದೀನಿ, ಯಾವ ತರ ಮಾತಾಡಿ ಅಂತ ಅದು ಗೈಡ್ ಮಾಡಿದೆ. ಮ್ಯಾಮ್ ನೀವು ನಂಬಲ್ಲ, ಹರ್ ಹಸ್ಬೆಂಡ್ ಇಸ್ ಥ್ಯಾಂಕಿಂಗ್ ಮೀ ಬಿಕಾಸ್ 7,000 ರೂಪಾಯಿ ನನ್ನ ತಿಂಗಳು ಲಾಟರಿ ಬರ್ತಾ ಇದೆ ಸರ್, 3,000 ರೂಪಾಯಿ ಸಂಪಾದನೆ ಇತ್ತು ಇತ್ತು, ಈಗ ಅವ್ರಿಗೆ 10,000 ರುಪೀಸ್ ಪ್ಲಸ್ ಶಿವಮೊಗ್ಗ ಹತ್ತಿರದಲ್ಲಿರೋ ಸ್ಕೂಲು, ಇನ್ಸೈಡ್ ಶಿವಮೊಗ್ಗ ಅಲ್ಲ, ಸೊ 1,000 ರುಪೀಸ್ TA ಕೊಡ್ತಾ ಇದ್ದಾರೆ, 11,000 ರುಪೀಸ್ ಸ್ಯಾಲ್ರಿ, ನಿಮ್ಮಿಂದ ನನಗೆ ಪ್ರತಿ ತಿಂಗಳು 7,000 ಲಾಟರಿ ಬರ್ತಾ ಇದೆ ಅಂತ ಹೇಳಿದ್ರು. ಭವಿಷ್ಯ ಇಂಗ್ಲಿಷ್ ನಲ್ಲಿ ನಿಮ್ಮ ಫೈನಾನ್ಶಿಯಲ್ ಸಕ್ಸಸ್ ಇಂಗ್ಲಿಷ್ ನಲ್ಲಿದೆ. ಮ್ಯಾಮ್ ನನಗೆ ಗೊತ್ತಿರೋ ಎಷ್ಟೋ ಜನ, ನಾವು ಕನ್ನಡ ಟ್ರಾನ್ಸ್ಲೇಟರ್ಸ್ ನ ಹುಡ್ಕೊಂಡು ಹೋಗ್ತೀವಿ, ಎಷ್ಟೋ ಜನ ಕನ್ನಡಿಗರು ನಮ್ಗೆ ಫಸ್ಟ್ ಬೇಕಾಗಿರೋದೇನು ಅವ್ರ ಕನ್ನಡ ಚೆನ್ನಾಗಿ ಬರ್ಬೇಕು ಅಂತ. ಬಟ್ ಆ ಕನ್ನಡ ಚೆನ್ನಾಗಿ ಬಂದು ಕನ್ನಡ ಟ್ರಾನ್ಸ್ಲೇಷನ್ಸ್ ಮಾಡಿದ್ರು ಕೂಡ ನೀವು ಕೊನೆಗೆ ಯಾರೋ ಒಬ್ರು ಇಂಗ್ಲಿಷ್ ನವ್ರ ಜೊತೆ ಡಿಸ್ಕಸ್ ಮಾಡ್ಬೇಕಾದ್ರೆ ನೀವು ಕಮ್ಮಿ ಬೀಳ್ಬ. ಅವಾಗ ಆ ಭಾಷೆಯಲ್ಲಿ ಇವಾಗ ನೀವು ಕನ್ನಡದಲ್ಲೇ ಕೆಲಸ ಮಾಡಿ ಬೆಳಗಿಂದ ರಾತ್ರಿ ತನಕ, ಬಟ್ ಏನೋ ಒಂದು ನ್ಯೂಸ್ ರಿಪೋರ್ಟ್ ನ ನೀವು PTI ಅಥವಾ UNI ಇಂದ ತೆಗಿಬೇಕಾದ್ರೆ ಯು ಶುಡ್ ಅಂಡರ್ಸ್ಟ್ಯಾಂಡ್ ಇಟ್ ಇನ್ ಇಂಗ್ಲಿಷ್ ವೆರಿ ಫಾಸ್ಟ್. ಆ ಸಾಮರ್ಥ್ಯ ಇಲ್ಲದೆ ಇದ್ರೆ ನೀವು ಮಾಡ್ತಾ ಇರೋ 20 ಆ ಸಾಮರ್ಥ್ಯವನ್ನು ಪಡೆದಕ್ಕೆ ಪ್ರಾಥಮಿಕ ಶಿಕ್ಷಣದಲ್ಲೂ ಇಂಗ್ಲಿಷ್ ಅನ್ನು ಕಲಿಯಬೇಕಾದಂತಹ ಸಂಬಳ ಜಾಸ್ತಿ ಬರುತ್ತೆ ಅನ್ನೋ ಕಾರಣಕ್ಕೆ ಯಾರೋ ಇವರು ಹೇಳಿದ್ರಲ್ಲ, ಹಾಗಾಗಿ ಅವರು ಇವ್ರ ಹತ್ರ ಟ್ರೈನಿಂಗ್ ತಗೊಂಡ್ರು 3,000 ಆಯ್ತು, 7,000 ಆಯ್ತು, 1,000 TA ಸಿಕ್ತು ಅನ್ನೋ ಕಾರಣ ಏನಾಗ್ತದೆ ಕಷ್ಟ ಆಯ್ತು. ಅದು ಇದು ವ್ಯಾಮೋಹ ಅಲ್ಲ, ಇದು 100% ವ್ಯಾಮೋಹ. ನಾನು ರಿಕ್ವೆಸ್ಟ್ ಮಾಡ್ತೀನಿ, ಕನ್ನಡನ ನಾವೇನು ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋ ಯೋಚನೆ ಇಟ್ಕೊಳ್ತೀವಲ್ಲ ಅದು ನಮ್ಮಲ್ಲಿ ಒಳಗಡೆ ಇದ್ದೇ ಇದೆ. ನಿಮ್ಮ ಮಾತೃಭಾಷೆ ನಿಮಗೆ ಚೆನ್ನಾಗಿ ಬರ್ತದೆ, ಪ್ರಯೋಜನ ಏನು ಹೊರಗಡೆ ಬರೋ ಹಾಗೆ ಮಾಡ್ಬೇಕು. ನೀವು ಕನ್ನಡನ ಇನ್ನೂ ಚೆನ್ನಾಗಿ ಕಲಿಸಿ ಶಾಲೆಗಳಲ್ಲಿ ಮಕ್ಕಳಿಗೆ ಕನ್ನಡನ ನೀವು ಇನ್ನೂ ಕನ್ನಡ ಗೊತ್ತಿರೋರಿಗೆ ಅಥವಾ ತಮಿಳು ಗೊತ್ತಿರೋರಿಗೆ ಇನ್ನೂ ಚೆನ್ನಾಗಿ ಕಲಿಸಿ ಅಂತ ಹೇಳಿ ಅದನ್ನ ನಾನು ಒಪ್ಕೊಳ್ತೀನಿ. ಈಗಿನ ಕಾಲದಲ್ಲಿ ನಿಮ್ಮ ಲೈಫ್ ಸ್ಟೈಲ್ ಇದೆಯಲ್ಲ ಅದು ಕೂಡ ಇಂಗ್ಲಿಷ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಪರ್ಚೇಸಿಂಗ್ ಪವರ್ ಇಂಗ್ಲಿಷ್ ನಲ್ಲಿದೆ. ನೀವು ಬೆಳಗಿಂದ ರಾತ್ರಿ ತನಕ ನೀವು ಎಷ್ಟೇ ಕೆಲಸ ಮಾಡಿ ನಿಮ್ಮ ನಾಲೆಜ್ ಆಫ್ ಇಂಗ್ಲಿಷ್ ಇದೆಯಲ್ಲ, ದಟ್ ವಿಲ್ ಹೆಲ್ಪ್ ಯು ಟು ಬಿ ಆನ್ ಪಾರ್ ವಿತ್ ಪೀಪಲ್ ಆಲ್ ಓವರ್ ದ ವರ್ಲ್ಡ್. ಏನ್ ತಪ್ಪ ಅದರಲ್ಲಿ? ಶಿವಸೇನಾಲಿ 20 ವರ್ಷಗಳ ಹಿಂದೆ ಬಾಲ್ ಠಾಕ್ರೆ ಅವರು ಸಾಮಾನ್ಯ ಪತ್ರಿಕೆಯಲ್ಲಿ ಕ್ಲಿಯರ್ ಆಗಿ ಬರ್ತಿದ್ರು 20 ವರ್ಷಗಳ ಹಿಂದೆ ನಮ್ಮ ಶಾಖೆಗಳಲ್ಲಿ ಇಂಗ್ಲಿಷ್ ನ ಕಲಿಸಬೇಕು ಮಹಾರಾಷ್ಟ್ರೀಯನ್ಸ್ ಗೆ ಅಂತ. ಯಾಕೆ ಇಂಗ್ಲಿಷ್ ನ ಒಂದು ಭಾಷೆಯಾಗಿ ಕಲಿಸುವುದು ಒಂದು ಭಾಷೆ ಅಲ್ಲ, ಇಂಗ್ಲಿಷ್ ನೇ ಮಾಧ್ಯಮವಾಗಿ ಕಲಿಸುವುದು ಏನಾಗುತ್ತಾ ಅಂತ ಸೂರ್ಯ ಒತ್ತಾಯ ನನಗೆ ಚಿಕ್ಕ ವಯಸ್ಸಿನಲ್ಲಿ ಹಿಂದಿ
ಹಿಂದಿ ಮೇಲೆ ವ್ಯಾಮೋಹ ಇಲ್ಲ. ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲೇ ಹಿಂದಿ ಕ್ಲಾಸ್ ಹೋಗ್ಬಿಟ್ಟು ಕೂತ್ಕೊಂಡ್ಬಿಟ್ಟಿದ್ದೆ. ನಮ್ಮ ತಂದೆ ಆಮೇಲೆ ಇಲ್ಲ ಹಿಂದಿ ಕ್ಲಾಸ್ ಅಲ್ಲ ಕನ್ನಡ ಇದು ಇಂಗ್ಲಿಷ್ ಕ್ಲಾಸ್ ಅಲ್ಲಿ ಕೂತ್ಕೊ ಅಂತ ಅವ್ರು ಹೇಳಿದ್ರು. ಒತ್ತಾಯ ಅವ್ರದ್ದೇ, ಡೈರೆಕ್ಷನ್ ಅವ್ರದ್ದೇ, ನಾನು ನಡ್ಕೊಂಡು ಹೋದೆ ಅಷ್ಟೇ. ಎಲ್ಲಿ ನಡ್ಕೊಂಡು ಹೋಗ್ತಾ ಇದೀನಿ ನನ್ಗೆ ಗೊತ್ತಿರ್ಲಿಲ್ಲ, ಬಟ್ ಅದ್ ನನ್ನ ಬೆನಿಫಿಟ್ ಗೆ ಆಯ್ತು. ಇವತ್ತು ನೀವು ಒಂದೊಂದು ವಿಚಾರವನ್ನ ಹೇಳ್ತದೆ ಅಂದ್ರೆ ಕನ್ನಡವನ್ನ ಅತಿ ಹೆಚ್ಚು ಒತ್ತು ಕೊಟ್ಟು ಕಲಿಸುವಂತದೇ ಮಾಡ್ಬೋದು. ಕನ್ನಡ ಮಾಧ್ಯಮದಲ್ಲಿ ಇಂಗ್ಲಿಷ್ ಅನ್ನ ಹೆಚ್ಚು ಒತ್ತು ಕೊಟ್ಟು ಅದನ್ನ ಇಂಗ್ಲಿಷ್ ಒಂದು ಭಾಷೆಯಾಗಿ ಕಲಿಸಿದ್ರೆ ಉಳಿತಲ್ವ, ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್. ಆದ್ರೆ ಅವಾಗ ಏನಾಗುತ್ತೆ ಗೊತ್ತಾ, 20 ವರ್ಷ ಆದ್ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಲ್ಲ. ಇಂಟರ್ನೆಟ್ ನಾನು ಇವತ್ತು ಬೆಳಗ್ಗೆ 20 ವರ್ಷ ಕನ್ನಡದಲ್ಲಿ ಕಾನ್ಫಿಡೆನ್ಸ್ ಇಲ್ಲದೆ ಹೋದ್ರೆ ನಾವು ಕನ್ನಡದಲ್ಲಿ ಕಾನ್ಫಿಡೆನ್ಸ್ ಬೆಳೆಸೋದು ನಮ್ಮ ಇಂಟರ್ನಲ್ ಇಶ್ಯೂ. ಪೋಷಕರ ಒಂದು ಜವಾಬ್ದಾರಿ, ನೆಗ್ಲೆಕ್ಟ್ ಇಂದ ಕನ್ನಡ ಹಾಳಾಗ್ತಾ ಇರ್ಬೋದು. ಕರೆಕ್ಟ್. ನಾನು ಒಬ್ರು ಪ್ರೊಫೆಸರ್ ಹೇಳ್ತೀನಿ, ಪ್ರೊಫೆಸರ್ ಕುಂದಗೋಳ ಅಂತ, ಕೆಎಲ್ಇ ಕಾಲೇಜ್ ಪ್ರಿನ್ಸಿಪಲ್. ಅವ್ರು ನನಗೆ ಕ್ಲಿಯರ್ ಆಗಿ ಹೇಳಿದ್ರು, ಸರ್ ನೀವು ಇಂಗ್ಲಿಷ್ ಬಿಟ್ಬಿಡಿ ಸರ್, ಫಸ್ಟ್ ನಮ್ಮ ಮಕ್ಕಳಿಗೆ ಬಂದ್ಬಿಟ್ಟು ಕನ್ನಡನ ಚೆನ್ನಾಗಿ ಮಾತಾಡೋದನ್ನ ತೋರಿಸ್ಕೊಡಿ ಅಂತ. ಯಾಕೆ ಅಂದ್ರೆ ಕನ್ನಡದಿಂದಾನೇ ಅವರು ಇಂಪ್ರೂವ್ ಆಗ್ಬೇಕು. ನೀವು ಸಡನ್ ಆಗಿ ಹೋಗ್ಬಿಟ್ಟು ನೀವು ಇಂಗ್ಲಿಷ್ ಕಲೀರಿ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಪಾಸಿಬಲ್. ನಿಮ್ಮ ವ್ಯವಹಾರ ಜ್ಞಾನ ಏನೇ ಇದ್ರು ಸರ್ ಹೇಳಿದಂಗೆ ನಿಮ್ಮ ಮದರ್ ಟಂಗ್ ಅಲ್ಲಿ ನೀವು ಏನ್ ಕಲಿತೀರೋ ಅದು ಉತ್ತಮ. ಆದ್ರೆ ಅದನ್ನ ನೀವು ಲೈಫ್ ಲಾಂಗ್ ಇದು ಏನು ಡಿಪೆಂಡ್ ಆಗಕ್ ಆಗಲ್ಲ, ಆಮೇಲೆ ಒತ್ತಾಯ ಅಂತ ಹೇಳಕ್ ಆಗಲ್ಲ. ಈ ಪ್ರೈವೇಟ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಗಳಲ್ಲಿರುವಂತ ಟೀಚರ್ಸ್ ಏನ್ ಹೇಳ್ತಾರೆ ಅವ್ರಿಗೇನೆ ಸರಿಯಾಗಿ ಇಂಗ್ಲಿಷ್ ಬರೋದಿಲ್ಲ. 1986 ಅಲ್ಲಿ ನಾನು ಸುದರ್ಶನ್ ವಿದ್ಯಾ ಮಂದಿರದಿಂದ ಆಚೆ ಬಂದೆ. ಇವತ್ತಿಗೂ ಕೂಡ ನನ್ನಲ್ಲಿ ಇಂಗ್ಲಿಷ್ ಏನಾರೋ ಇದ್ರೆ ನಮ್ಮ 8th standard, 9th standard, 10th standard ಹೇಮಾ ನಾರಾಯಣ್ ಮೇಡಮ್, ಕನಿಕಾ ದಾಸ್ ಮೇಡಮ್ ನನಗೆ ಕೊಟ್ಟಿರೋ ಇಂಗ್ಲಿಷ್ ನಿಂದಾನೇ ನಾನು ಇವತ್ತು ಬರ್ತೀನಿ. ಅದು 25 ವರ್ಷ ನನ್ನ ಮಗಳು ಶ್ರೀ ಇವತ್ತಿಗೂ ಕೂಡ ಇನ್ವೆಂಚರ್ ಅಕಾಡೆಮಿಯಲ್ಲಿ ಓದ್ತಾ ಇದ್ದಾರೆ. ನಾನು ಏನು ಮಾಡಲ್ಲ, ಅವಳು ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ, ಅವಳು ವೊಕ್ಯಾಬ್ಯುಲರಿ ಎಷ್ಟು. ಒಂದು 6th standard ಮಗು ಇನ್ವಿಸಿಬಲ್, ಒಂದು ಸಾರಿ 6 ವರ್ಷದ ಮಗು ನನಗೆ 2 ವರ್ಷಗಳ ಹಿಂದೆ ಇನ್ವಿಸಿಬಲ್ ಅನ್ನೋ ಪದಾನ ಉಪಯೋಗಿಸಿದ್ದು ಎಷ್ಟು ಚೆನ್ನಾಗಿ ಕಾಂಟೆಕ್ಸ್ಟ್ ಗೆ ಕರೆಕ್ಟ್ ಆಗಿ ಉಪಯೋಗಿಸುತ್ತೆ. ನಾವು ಸಿಕ್ಕಾಪಟ್ಟೆ ಟೈಮ್ ಆಸ್ ವೆಲ್ ಆಸ್ ಮನಿ ವಿ ಸ್ಪೆಂಡ್ ಆನ್ ಟೀಚರ್ ಟ್ರೈನಿಂಗ್ ಟು ಮೇಕ್ ದೆಮ್ ಪರ್ಫೆಕ್ಟ್. ಬಹುಶಃ ಸಮಯ ನಿರ್ಧಾರದಿಂದ ಬಹುಶಃ ನಾನು ಇನ್ನು ಮುಂದೆ ವರ್ಷಕ್ಕೆ ಸಾಧ್ಯವಾಗುತ್ತೆ. ಧನ್ಯವಾದಗಳು ನಮಗೆಲ್ಲರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಒಟ್ಟಾರೆ ಒಂದು ರೀತಿಯಲ್ಲಿ ನೋಡ್ತಾ ಇದ್ರೆ ಇಂಗ್ಲಿಷ್ಗೆ ಮನ್ನಣೆ ಹಾಕುವ ಭಾಗದಲ್ಲಿ ಕನ್ನಡ ಕನ್ನಡವನ್ನ ಅಥವಾ ನಮ್ಮ ಮಾತೃಭಾಷೆಯನ್ನ ಕಡೆಗಣಿಸುವಂತಹ ಪ್ರಯತ್ನ ಆಗಬಾರದು. ಆದ್ರೆ ನಮ್ಮ ಭವಿಷ್ಯದ ಚಿಂತನೆಯಂತ ಗಮನವನ್ನು ಹರಿಸಿಕೊಂಡು ಯಾವುದೇ ಮಾಧ್ಯಮದಲ್ಲಿ ಕಲಿಸಿ, ಆದ್ರೆ ಮನೆಯಲ್ಲಿ ಮಾತ್ರ ಮಾತೃಭಾಷೆಗೆ ಒತ್ತು ನೀಡಿದ್ರೆ ಬಹುಶಃ ಎಲ್ಲರ ಭವಿಷ್ಯ, ನಮ್ಮ ಮಾತೃಭಾಷೆಯ ಭವಿಷ್ಯ ಜೊತೆಗೆ ಆ ಮಗುವಿನ ಭವಿಷ್ಯ ಕೂಡ ಉಜ್ವಲವಾಗುತ್ತೆ. ಅಂತ ಹಾದಿಯಲ್ಲಿ ಅಂತ ಒಂದು ಹೆಜ್ಜೆ ನೀಡುವಂತ ನಾವು ಪ್ರಯಾಣವನ್ನ ನಡೆಸೋಣ ಅಂತ ಹೇಳ್ತಾ ವಿಶೇಷ ಗುಣ ಚರ್ಚಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇಂಗ್ಲಿಷ್ ಕಲಿಯುವ 4 DVDಗಳು ಮತ್ತೆ ಕನ್ನಡದಿಂದ ಇಂಗ್ಲಿಷ್ ತೋರಿಸಿಕೊಡುವ ಪುಸ್ತಕ ಹಾಗೂ ಇಂಗ್ಲಿಷ್ ಟು ಇಂಗ್ಲಿಷ್ ಜೊತೆಗೆ ಪೆನ್ ಡ್ರೈವ್, 16 GB ಪೆನ್ ಡ್ರೈವ್, ಇಷ್ಟನ್ನು ನೀವು ಒಂದೇ ಬಾರಿಗೆ ಖರೀದಿಸಬಹುದು. ಅದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳಕ್ಕೆ ನನಗೆ ಫೋನ್ ಮಾಡಿ. ಕನ್ನಡದಿಂದ ಇಂಗ್ಲಿಷ್ ಕಲಿಯುವ ಈ ಪುಸ್ತಕ ಬನವಾಸಿಯ ಭಾಷಾಲೋಕ ಜೊತೆಗೆ ಒಂದು ಕನ್ನಡದಿಂದ ಇಂಗ್ಲಿಷ್ ತೋರಿಸ್ಕೊಡೋ DVD ಮತ್ತೆ ಅಡ್ವಾನ್ಸ್ಡ್ ಮತ್ತೆ ಪ್ರೊಫೆಷನಲ್ ಇಂಗ್ಲಿಷ್, ಇಷ್ಟನ್ನು ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಮಾಡಿಸ್ಕೋಬೇಕು ಅಂದ್ರೆ ಇದಕ್ಕೆ ಬೆಲೆ 600 ರೂಪಾಯಿ. ನನಗೆ ಸಂಪರ್ಕಿಸಿ. 4 months ಕೋರ್ಸ್ನ ನೀವು ಜಯನಗರ್ ಅಥವಾ ಮಲ್ಲೇಶ್ವರಂ ಮಾರ್ನಿಂಗ್ 7 o'clock ಇಂದ ನೈಟ್ 8:30 ತನಕ 1.5 ಗಂಟೆ ಯಾವ ಬ್ಯಾಚ್ ಬೇಕಾದ್ರೂ ಅಟೆಂಡ್ ಮಾಡಿ ನೀವು ಪರ್ಫೆಕ್ಟ್ ಮಾಡ್ಕೋಬಹುದು. 4 months ಟೈಮ್ ಇಲ್ಲ ಅಂದ್ರೆ ಯೋಚನೆ ಮಾಡಬೇಡಿ, ನೀವು 2 months ಅಥವಾ 1 month ಅಲ್ಲಿ ಕೂಡ ಬೆಳಗಿನ ರಾತ್ರಿ ತನಕ ಕೂತ್ಕೊಂಡು ಕಲಿಯಬಹುದು. ಈ ಕ್ಲಾಸಸ್ ಜಯನಗರ್ ಆಪೋಸಿಟ್ NMKRV ಕಾಲೇಜ್ ಹಾಗೂ ಮಲ್ಲೇಶ್ವರಂ ಆಫ್ಟರ್ 11th cross ಸಂಪಿಗೆ ಮೇನ್ ರೋಡ್ ಅಲ್ಲಿ ಇದೆ. ಇದಕ್ಕೆ ಡೀಟೇಲ್ಸ್ ಬೇಕು ಅಂದ್ರೆ ದಯವಿಟ್ಟು ನನ್ನನ್ನು ಸಂಪರ್ಕಿಸಿ. ಆಮೇಲೆ ವೀಕ್ಷಕರೇ, ನೀವು ಜ್ಞಾಪಕ ಇಟ್ಕೊಳ್ಳಿ, ನಿಮಗೆ ನಾವು ಸ್ಪೆಷಲ್ ಕ್ಲಾಸಸ್ ಮಾಡ್ತಾ ಇರ್ತೀವಿ ಥ್ರೂ ಔಟ್ ದ ಇಯರ್. ನೀವು ಎನಿ ಟೈಮ್ 2 months ಇಲ್ಲಿ ಬಂದರೆ ಸಾಕು, ಇಲ್ಲ ಅಂದರೆ 1 month ಬಂದರೂ ಸಾಕು, ನಮ್ಮ ಕ್ಲಾಸ್ನಲ್ಲಿ ಒಳ್ಳೆಯ ರೀತಿಯಲ್ಲಿ ಪಕ್ಕಾ ಇಂಗ್ಲೀಷ್ನ ನೀವು ಇಂಪ್ರೂವ್ ಮಾಡಿಕೊಂಡು ವಾಪಸ್ ನಿಮ್ಮ ಕೆಲಸಕ್ಕೆ ಹೋಗಿ ಅಥವಾ ಇನ್ನೂ ಒಳ್ಳೆಯ ಕೆಲಸಕ್ಕೆ ನೀವು ಹೋಗ್ಬೋದು. ನೀವು ಸ್ಟೂಡೆಂಟ್ ಆಗಿದ್ರೂ ಕರ್ನಾಟಕದ ಯಾವ ಮೂಲೆಯಲ್ಲಿ ಇದ್ದರೂ ಪರವಾಗಿಲ್ಲ, ಇಲ್ಲ ಅಂದರೆ ಬೆಂಗಳೂರಿನಲ್ಲಿ ಇಲ್ಲದೇ ಇರೋರು ಎಲ್ಲೇ ಇದ್ದರೂ ನೀವು ಪರವಾಗಿಲ್ಲ, ಬನ್ನಿ ನಮ್ಮ ಕ್ಲಾಸ್ಗೆ. 1 month ಸ್ಪೆಷಲ್ ಕೋರ್ಸ್ ಇದೆ, 2 months ಸ್ಪೆಷಲ್ ಕೋರ್ಸ್ ಇದೆ. ಇಲ್ಲೇ PG-GG ಮಾಡ್ಕೊಂಡು ಆರಾಮಾಗಿ ಇಲ್ಲಿ ಇದ್ದುಬಿಟ್ಟು ಬೆಳಗಿಂದ ರಾತ್ರಿ ತನಕ ಕ್ಲಾಸಸ್ ಅಟೆಂಡ್ ಮಾಡಿ ಪರ್ಫೆಕ್ಟ್ ಮಾಡ್ಕೊಂಡು ನೀವು ವಾಪಸ್ ಹೋಗ್ಬೋದು. ಅದ್ರ ಬಗ್ಗೆ ಡೀಟೇಲ್ಸ್ಗೋಸ್ಕರ ನನಗೆ ಫೋನ್ ಮಾಡಿ. ಸೊ ವೆಲ್ ಡನ್ ಸ್ಟೂಡೆಂಟ್ಸ್, ಆಲ್ ದ ವೆರಿ ಬೆಸ್ಟ್.